ನಾನು ಇಂದು ಬ್ಯೂಟೇನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೆಯುವ ವಿಧಾನವನ್ನು ತಿಳಿಸ್ಕೊಡ್ತೇನೆ. ಬ್ಯೂಟೇನ್, ಬ್ಯೂಟ್ ಅಂತ ಹೇಳಿದರೆ ಕಾರ್ಬನ್ ನಾಲ್ಕು ಎಂದು ಅರ್ಥ. ಏನ್ ಅಂತ ಇರೋದ್ರಿಂದ ಇದು ಆಲ್ಕೇನ್ ಗುಂಪಿಗೆ ಸೇರುತ್ತೆ. ಆಲ್ಕೇನ್ನಲ್ಲಿ ಸಾಮಾನ್ಯ ಸೂತ್ರ CnH2n+2 ಇದೆ. ಇದನ್ನು ಬಹಳ ಸುಲಭವಾಗಿ ಹೇಳೋದಾದರೆ ಕಾರ್ಬನ್ ಎಷ್ಟಿರುತ್ತದೆಯೋ ಅದರ ಎರಡು ಪಟ್ಟನ್ನ ಮಾಡಿ ಅದಕ್ಕೆ ಎರಡು ಸೇರಿಸಿದರೆ ಅದರ ಸೂತ್ರ ಸಿಗುತ್ತೆ. ಹಾಗಾಗಿ ಬ್ಯೂಟೇನ್ನ ಸೂತ್ರ C4, ಅದನ್ನು ಡಬಲ್ ಮಾಡಿದರೆ 8, ಅದಕ್ಕೆ ಎರಡು ಸೇರಿಸಿದರೆ 10. ಆಗಲೇ ನಮಗೆ ಸಿಕ್ತು ಅಣುಸೂತ್ರ. ರಚನಾ ಸೂತ್ರ, ಕಾರ್ಬನ್ ಯಾವಾಗಲೂ ತನ್ನ ಸುತ್ತ ನಾಲ್ಕು ಬಂಧಗಳನ್ನು ಮಾಡಿಕೊಳ್ಳುತ್ತೆ. ನಾಲ್ಕು ಕಾರ್ಬನ್ಗಳಿದ್ದಾವೆ, 1, 2, 3, 4. ಪ್ರತಿಯೊಂದು ಕಾರ್ಬನಿನ ಸೂತ್ರ ನಾಲ್ಕು ಬಂಧಗಳನ್ನು ಬರೆದು ಬಿಟ್ಟರೆ ನೋಡಿ, 1, 2, 3, 4, 5, 6, 7, 8, 9, 10. ರಚನಾ ಸೂತ್ರ ರೆಡಿ.